ಪ್ರೀತಿಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಜಿಲ್ಲಾ ಪಂಚಾಯಿತಿ ಮೈಸೂರು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಇವರ ಸಹಯೋಗದೊಂದಿಗೆ 10ನೇ ತರಗತಿಯ ಪರೀಕ್ಷಾರ್ಥಿಗಳಿಗೋಸ್ಕರ ಪುನರ್ಮನನ ಪಾಠಗಳನ್ನು ಪ್ರಾರಂಭಿಸಿದ್ದೇವೆ ಇತಿಹಾಸ ವಿಭಾಗ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಭಾಗಗಳನ್ನು ತಮ್ಮ ಮುಂದೆ ಇಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಬಿ ಕೆ ಚಾನೇಶ್ವರ ರಾವ್ ಸಂತ ಫಿಲೋಮಿನಾ ಪ್ರೌಢಶಾಲೆ ಎನ್ ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸುಸ್ವಾಗತ ಇವತ್ತು ಸಮಾಜ ವಿಜ್ಞಾನ ಅಂತಕ್ಕಂತಹ ವಿಷಯ ಈ ವಿಷಯದಲ್ಲಿ ಆರು ಥೀಮ್ಗಳು ಇವೆ ಅದರಲ್ಲಿ ಒಂದು ಥೀಮ್ ಇತಿಹಾಸದ ಥೀಮ್ ಅಥವಾ ಇತಿಹಾಸದ ವಿಭಾಗ ಈ ಇತಿಹಾಸದ ವಿಭಾಗದಲ್ಲಿ ಮಕ್ಕಳೇ 10 ಅಧ್ಯಾಯಗಳು ಇವೆ 10 ಅಧ್ಯಾಯಗಳಿಂದ 25 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಇದರಲ್ಲಿ ಎಂ ಸಿ ಕ್ಯೂ ಪ್ರಶ್ನೆಗಳು 2 ಒಂದು ಅಂಕದ ಪ್ರಶ್ನೆಗಳು 2 ಎರಡೆರಡು ಅಂಕದ 2 ಪ್ರಶ್ನೆಗಳಿದ್ದರೆ 3 ಅಂಕದ 3 ಪ್ರಶ್ನೆಗಳಿರ್ತವೆ 4 ಅಂಕದ 2 ಪ್ರಶ್ನೆಗಳು ಇರ್ತವೆ 5 ಅಂಕದ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ ಒಟ್ಟಾಗಿ 11 ಪ್ರಶ್ನೆಗಳು 25 ಅಂಕವನ್ನು ಹಂಚಿಕೊಂಡಿರ್ತದೆ ಅನ್ನೋದನ್ನು ತಾವು ಸ್ಮರಣೆಯಲ್ಲಿ ಉಳಿಸ್ಕೊಳ್ಬೇಕಾಗ್ತದೆ ಈ 10 ಅಧ್ಯಾಯಗಳಲ್ಲಿ ಬಹಳ ಚಿಕ್ಕದಾಗಿ ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಮೊದಲನೇ ಅಧ್ಯಾಯವನ್ನು ನೋಡೋಣ ಈ ಅಧ್ಯಾಯಕ್ಕೆ ಬಂದರೆ ನಾವು ಚಿಕ್ಕದಾಗಿ ಪುನರಾವರ್ತನೆಯ ಮಾದರಿಯಲ್ಲಿ 4 ಅಂಶಗಳನ್ನು ಗಮನಿಸ್ತೇವೆ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಕಾರಣ ಏನು ಎರಡನೇದು ಯುರೋಪಿನಿಂದ ಭಾರತಕ್ಕೆ ಬಂದಂತಹ ದೇಶಗಳು ಯಾವ್ಯಾವುದು ಕರ್ನಾಟಕ ಯುದ್ಧಗಳನ್ನು ಕಿರಿದಾಗಿ ಪರಿಚಯವನ್ನು ಮಾಡಿಕೊಳ್ತೇವೆ ಹಾಗೆಯೇ ಬಹಳ ಮುಖ್ಯವಾದ ಭಾಗ ಇಡೀ ಪಾಠದ ಹೃದಯ ಭಾಗ ಬಂಗಾಳ ಪ್ರಾಂತ್ಯ ಬ್ರಿಟಿಷರ ಕೈವಶವಾದ ಬಗ್ಗೆಯನ್ನು ನಾವು ನೋಡ್ತೀವಿ ಈ ಭಾಗಗಳಿಗೆ ಹೋಗೋದಕ್ಕಿಂತ ಮುಂಚೆ ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಬಹಳ ಮುಖ್ಯವಾದಂತಹ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಇಸಿವಿಗಳನ್ನು ನೆನಪು ಮಾಡ್ಕೊಂಡ್ಬಿಡೋಣ ಮೊದಲನೇದಾಗಿ 1453 ಇದು ಆಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಂತಹ ವರ್ಷ 1498 ವಾಸ್ಕೋಡಗಾಮ ಭಾರತಕ್ಕೆ ನೂತನ ಜಲಮಾರ್ಗವನ್ನು ಶೋಧಿಸಿದ ವರ್ಷ 1510 ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಗೋವಾವನ್ನು ತನ್ನ ವಶಕ್ಕೆ ಪಡೆದಂತಹ ವರ್ಷ ಅಂತಕ್ಕಂತಹದ್ದು ಇದಾದ ನಂತರ 1746-48 ಅಂತಕ್ಕಂಥದ್ದು ಒಂದನೇ ಕರ್ನಾಟಕ ಯುದ್ಧ ಹಾಗೆಯೇ 1749-54 ಎರಡನೇ ಕರ್ನಾಟಕ ಯುದ್ಧದ ಅವಧಿ 1756-63 ಮೂರನೇ ಕರ್ನಾಟಕ ಯುದ್ಧದ ಅವಧಿ ಅಂತಕ್ಕಂಥದ್ದು ಇದರ ಜೊತೆಗೆ 1600 ಇದನ್ನು ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸ್ಥಾಪನೆಯಾದ ವರ್ಷ 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ ಅಂತಕ್ಕಂಥದ್ದು ಇದಾದ ನಂತರ 1757 ಪ್ಲಾಸಿ ಕದನ ಮತ್ತು 1764 ಬಕ್ಸಾರ್ ಕದನ ಹಾಗೆಯೇ ಕೊನೆಯದಾಗಿ 1765 ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ಬಂದ ವರ್ಷ ಇವು ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಮುಖ್ಯವಾದಂತಹ ಈ ಸವಿಗಳು ಆಗಿವೆ ಅಂತಕ್ಕಂಥದ್ದು ಇದಾದ ನಂತರ ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಬಹಳ ಮುಖ್ಯವಾದಂತಹ ಒಪ್ಪಂದಗಳನ್ನು ನೋಡ್ಬಿಡೋಣ ಒಂದು ಒಪ್ಪಂದ ಎಕ್ಸ್ ಲಾ ಚಾಪೆಲೆ ಎಕ್ಸ್ ಲಾ ಚಾಪೆಲ್ ಅಂತಕ್ಕಂತಹ ಒಪ್ಪಂದ ಇದು ಒಂದನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಮುಕ್ತಾಯವಾದಂತಹ ಒಪ್ಪಂದ ಎರಡನೆಯದು ಪಾಂಡಿಚೇರಿ ಒಪ್ಪಂದ ಅಂತಕ್ಕಂಥದ್ದು ಇದು ಎರಡನೇ ಕರ್ನಾಟಕ ಯುದ್ಧವನ್ನು ಮುಕ್ತಾಯಗೊಳಿಸಿದಂತಹ ಒಪ್ಪಂದ ಅಂತಕ್ಕಂಥದ್ದು ಹಾಗೆಯೇ ಮೂರನೇದು ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಮುಖ್ಯವಾದಂತಹ ಒಪ್ಪಂದಗಳು ಆಗಿವೆ ಅನ್ನೋದನ್ನು ನಾವು ಪಾಠಕ್ಕಿಂತ ಮೊದಲು ಸಂಸ್ಮರಣೆಯಲ್ಲಿ ಇಡಬೇಕಾಗ್ತದೆ ಇನ್ನು ಇದಾದ ನಂತರ ಪಾಠದ ಬಹಳ ಮುಖ್ಯವಾದ ಭಾಗ ಮೊದಲನೇದು ಭಾರತಕ್ಕೆ ಯುರೋಪಿಯನ್ನರು ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು
ಇದಕ್ಕೆ ಬಂದರೆ ನಾವು ಮೂರು ಮುಖ್ಯವಾದ ಕಾರಣಗಳನ್ನು ನೆನಪಲ್ಲಿ ಉಳಿಸ್ಕೊಳ್ಬೇಕಾಗ್ತದೆ. ಮೊದಲನೇ ಕಾರಣ ಅಂತಕ್ಕಂಥದ್ದು 1453 ಆಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ, ಇವತ್ತು ಇಸ್ತಾನ್ಬುಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಇದರಿಂದಾಗಿ 1453 ಭಾರತ ಮತ್ತು ಯುರೋಪಿನ ನಡುವಣದ ವ್ಯಾಪಾರದ ಕೊಂಡಿಯಾಗಿದ್ದ, ವ್ಯಾಪಾರದ ಹೆಬ್ಬಾಗಿಲಾಗಿದ್ದಂತಹ ಕಾನ್ಸ್ಟ್ಯಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಆಟೋಮನ್ ಟರ್ಕರ ವಶವಾಗಿ ಹೋಗುತ್ತೆ. ಹೀಗಾಗಿ ವ್ಯಾಪಾರ ನಿಂತು ಹೋಗುತ್ತೆ ಅಂತಕ್ಕಂಥದ್ದು ಇದು ಒಂದನೇ ಕಾರಣ. ಎರಡನೇ ಕಾರಣ, ಯುರೋಪಿನಲ್ಲಿ ಯುರೋಪಿನ ನೌಕಾ ಸಾಹಸಿಗಳಿಗೆ ಎರಡು ದೇಶಗಳು, ಒಂದು ಚಿಕ್ಕದಾಗಿ ಬರೀತೀನಿ ಪೋರ್ಚುಗಲ್ ದೇಶ, ಮತ್ತೊಂದು ಅದರ ಪಕ್ಕದಲ್ಲೇ ಇರತಕ್ಕಂತಹ ಸ್ಪೇನ್ ದೇಶಗಳು ನೆರವು ನೀಡಿದ್ದು. ಇದು ಭಾರತಕ್ಕೆ ನೂತನ ಜಲಮಾರ್ಗದ ಶೋಧಕ್ಕೆ ಮತ್ತೊಂದು ಮುಖ್ಯವಾದಂತಹ ಕಾರಣ ಆಗಿದೆ. ಮೂರನೇ ಕಾರಣ ಅಂತಕ್ಕಂಥದ್ದು ಸ್ನೇಹಿತರೆ, ಯುರೋಪಿನ ನೌಕಾಯಾನಿಗಳಿಗೆ ಬೇಕಾಗಿರ್ತಕ್ಕಂತಹ ಸಿಡಿಮದ್ದು, ದಿಕ್ಸೂಚಿ, ಆಸ್ಟ್ರೋಲೋಬ್ಗಳ ಶೋಧವಾದದ್ದು. ದಿಕ್ಸೂಚಿ, ಆಸ್ಟ್ರೋಲೋಬ್, ಹಾಗೆಯೇ ಸಿಡಿಮದ್ದುಗಳ ಶೋಧವಾದದ್ದು, ಇವು ಭಾರತಕ್ಕೆ ಯುರೋಪಿಯನ್ನರು ಹೊಸ ಜಲಮಾರ್ಗವನ್ನು ಶೋಧಿಸಲಿಕ್ಕೆ ಕಾರಣ ಆಗಿದೆ. ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸಲು ಕಾರಣಗಳಾವುವು ಅಂತ ಕೇಳಿದರೆ ಇವುಗಳನ್ನು ನೀವು ಪ್ರಸ್ತಾಪ ಮಾಡಬೇಕಾಗ್ತದೆ. ಅಥವಾ ಪ್ರಶ್ನೆ, ಯುರೋಪಿನಲ್ಲಾದ ವೈಜ್ಞಾನಿಕ ಬೆಳವಣಿಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸಲು ಕಾರಣವಾಯಿತು, ಸಮರ್ಥಿಸಿ ಅಂತ ಕೇಳಿದಾಗ ಮೂರನೇ ಕಾರಣವನ್ನು ಮಾತ್ರ ತೆಗೆದುಕೊಳ್ಬೇಕಾಗ್ತದೆ. ದಿಕ್ಸೂಚಿಯ ಶೋಧ, ಆಸ್ಟ್ರೋಲೋಬ್ನ ಶೋಧ, ಹಾಗೆಯೇ ಸಿಡಿಮದ್ದು ಶೋಧ ಅಂತಕ್ಕಂಥದ್ದು ಯುರೋಪಿನ ನಾವಿಕರಿಗೆ ಧೈರ್ಯವನ್ನು ತಂದುಕೊಡ್ತದೆ, ಹೊಸ ಜಲಮಾರ್ಗದ ಶೋಧಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಎರಡನೇ ಅಂಶಕ್ಕೆ ಬರೋಣ, ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರ್ಯಾರು ಅನ್ನೋದನ್ನು ಚಿಕ್ಕದಾಗಿ ನೋಡೋಣ. ಮೊದಲನೇದಾಗಿ ಪೋರ್ಚುಗೀಸರು ಅಂತಕ್ಕಂಥವರು ಭಾರತಕ್ಕೆ ಬಂದಂತಹ ಮೊದಲಿಗರು. ಹಾಗೆ ನೆನಪಲ್ಲಿಟ್ಕೊಳ್ಳಿ, ಭಾರತದಿಂದ ಕೊನೆಯದಾಗಿ ನಿರ್ಗಮಿಸಿದವರು ಕೂಡ ಪೋರ್ಚುಗೀಸರು. ಪೋರ್ಚುಗೀಸರು ಅಂದರೆ 1498 ವಾಸ್ಕೋಡಗಾಮ ಕಲ್ಲಿಕೋಟೆ ಹತ್ತಿರದ ಕಪ್ಪಡ ಅನ್ನೋ ಪ್ರದೇಶಕ್ಕೆ ಬರೋದರೊಂದಿಗೆ ಹೊಸ ಜಲಮಾರ್ಗವನ್ನು ಶೋಧಿಸ್ತಾನೆ. ಅದೇ ಪೋರ್ಚುಗೀಸರು ಭಾರತದಿಂದ ನಿರ್ಗಮಿಸಿದ್ದು ಮಾತ್ರ 1961 ಅನ್ನೋದನ್ನು ಈ ಭಾಗಕ್ಕೆ ಬಂದಾಗ ಚಿಕ್ಕದಾಗಿ ನೆನಪಲ್ಲಿಟ್ಕೊಳ್ಳಿ. ಇದಾದ ನಂತರ ಭಾರತಕ್ಕೆ ಬಂದವರು ಡಚ್ಚರು. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸ್ಕೊಂಡು ಬರ್ತಾರೆ, ಆದರೆ ಭಾರತದಲ್ಲಿ ಉಳಿಯೋದಿಲ್ಲ, ಬದಲಾಗಿ ಇಂಡೋನೇಷ್ಯಾ ದ್ವೀಪಗಳ ಕಡೆಗೆ ಹೊರಟೋಗ್ತಾರೆ ಅನ್ನೋದನ್ನು ಚಿಕ್ಕದಾಗಿ ತಮಗೆ ನೆನಪು ಮಾಡಿಕೊಡ್ತಾ ಇದ್ದೇನೆ. ಮೂರನೇದಾಗಿ ಭಾರತಕ್ಕೆ ಬಂದವರು ಬ್ರಿಟಿಷರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯಾಗ್ತದೆ 1600. ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯ ನಂತರ ಸ್ನೇಹಿತರೆ ನೆನಪಲ್ಲಿಟ್ಕೊಳ್ಳಿ, ಬ್ರಿಟಿಷರು ಭಾರತದಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಬ್ರಿಟಿಷರ ಮೊದಲ ವಸಾಹತು ಅಂತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ ಇರತಕ್ಕಂತಹ ಸೂರತ್ ಅಂತಕ್ಕಂಥದ್ದು. ಎರಡನೇ ವಸಾಹತು ಆಗ್ತದೆ ಮದ್ರಾಸು 1639. ದಯಮಾಡಿ ನೆನಪಿಟ್ಕೊಳ್ಳಿ, ಇಲ್ಲಿ ಬ್ರಿಟಿಷರು ಒಂದು ಕೋಟೆಯನ್ನು ಕೂಡ ಕಟ್ತಾರೆ, ಇದನ್ನು ಸಂತ ಜಾರ್ಜರ ಕೋಟೆ ಅಂತ ಹೇಳಿ ಕರಿತೀವಿ. ಇದಾದ ನಂತರ ಇವರ ಮತ್ತೊಂದು ವಸಾಹತು ಬೊಂಬಾಯಿ ಅಂತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿ 1668 ಎರಡನೇ ಚಾರ್ಲ್ಸನಿಂದ 10 ಬಾಡಿಗೆಯ ಆಧಾರದ ಮೇಲೆ ಪಡ್ಕೊಳ್ತದೆ, ಹಾಗಾಗಿ ಬೊಂಬಾಯಿ ಕೂಡ ಬ್ರಿಟಿಷರ ವಸಾಹತುವಾಗ್ತದೆ. ಇದಾದ ನಂತರ 1690 ನಂತರ ಬ್ರಿಟಿಷರಿಗೆ ಮತ್ತೊಂದು ವಸಾಹತು ಪ್ರಾಪ್ತವಾಗ್ತದೆ, ಅದೇ ಬಂಗಾಳ ಪ್ರಾಂತ್ಯದಲ್ಲಿ ಕೋಲ್ಕತ್ತಾ ಅಂತಕ್ಕಂಥದ್ದು. ಕೋಲ್ಕತ್ತಾದಲ್ಲಿ ಬ್ರಿಟಿಷರು ಕೋಟೆಯನ್ನು ಕೂಡ ಕಟ್ತಾರೆ, ಕೋಟೆ ಹೆಸರು ಸಂತ ವಿಲಿಯಮ್ಮರ ಕೋಟೆ. ಇವುಗಳನ್ನು ನೆನಪಿಟ್ಕೊಳ್ಬೇಕಾಗ್ತದೆ ಪರೀಕ್ಷಾ ದೃಷ್ಟಿಯಿಂದ. ಹೀಗೆ ಭಾರತದ ಅತ್ಯಂತ ಮುಖ್ಯವಾಗಿ 4 ಭಾಗದಲ್ಲಿ ಬ್ರಿಟಿಷರು ನೆಲೆಸಿರ್ತಾರೆ. ಇದಾದ ನಂತರ ಭಾರತಕ್ಕೆ ಬಂದವರೇ 4 ಬಂದವರು ಪಾಠದ ರೂಪದಲ್ಲಿ ನೋಡೋದಾದರೆ ಕೊನೆಯದಾಗಿ ಬಂದವರೇ ಫ್ರೆಂಚರು ಅಂತಕ್ಕಂಥವರು.
1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತಕ್ಕೆ ಬರ್ತಾರೆ. ಇವರ ರಾಜಧಾನಿ ಅಂತಕ್ಕಂಥದ್ದು ಪಾಂಡಿಚೇರಿ. ಪಾಂಡಿಚೇರಿಯಲ್ಲಿ ನೆಲೆಸ್ತಾರೆ ಅಂತಕ್ಕಂಥದ್ದು. ಇದು ನಾಲ್ಕು ದೇಶದವರು ಭಾರತಕ್ಕೆ ಬಂದರು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ. ಇದಾದ ನಂತರ ಮೂರನೇ ಭಾಗಕ್ಕೆ ಬರೋಣ, ಕರ್ನಾಟಕ ಯುದ್ಧಗಳು. ಇದು ನಮಗೆಲ್ಲ ಗೊತ್ತಿದೆ, ಭೂಗೋಳಶಾಸ್ತ್ರದಲ್ಲಿ ಅಭ್ಯಾಸ ಮಾಡಿದ್ದೀವಿ ಮಕ್ಕಳೇ. ಇದು ಕೋರಮಂಡಲ ತೀರ. ಕೋರಮಂಡಲ ತೀರ ಮತ್ತು ಅದರ ಹಿಂದಿನ ಪ್ರದೇಶಕ್ಕೆ ಬ್ರಿಟಿಷರು ಕೊಟ್ಟ ಹೆಸರೇ ಕರ್ನಾಟಕ. ಕರ್ನಾಟಕ ಅಂದರೆ ಕರ್ನಾಟಕ ಅಲ್ಲ, ಇವತ್ತಿನ ತಮಿಳುನಾಡು ಭಾಗ. ಇದನ್ನು ಆರ್ಕಾಟ್ ಪ್ರಾಂತ್ಯ ಅಂತ ಕರೀತಾ ಇದ್ವಿ. ಇಲ್ಲಿ ಸುಮಾರು 17 ವರ್ಷಗಳ ಕಾಲ, 1746-63 17 ವರ್ಷಗಳ ಕಾಲ ಪೋರ್ಚುಗೀಸರು ಮತ್ತು ಬ್ರಿಟಿಷರ ನಡುವೆ ಭಾರತದಲ್ಲಿ ಯಾರು ಉಳಿಬೇಕು ಅನ್ನೋದಕ್ಕೋಸ್ಕರ ನಡೆದಂಥ ಯುದ್ಧಗಳನ್ನು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ. ಈ ಕರ್ನಾಟಕ ಯುದ್ಧಗಳಿಗೆ ಬಂದರೆ ಒಂದನೇ ಕರ್ನಾಟಕ ಯುದ್ಧ ಈಗಾಗಲೇ ಹೇಳಿದ್ದೀನಿ, ಎಕ್ಸ್ಲಾ ಚಪಲೆ ಅಂತಕ್ಕಂಥ ಒಪ್ಪಂದದೊಂದಿಗೆ ಕೊನೆಯಾದರೆ, ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ, ಮೂರನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಪ್ಯಾರಿಸ್ ಒಪ್ಪಂದದೊಂದಿಗೆ ಅಂತ್ಯ ಆಗ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು, ಕರ್ನಾಟಕ ಯುದ್ಧದ ಪರಿಣಾಮಗಳು ಏನು? ಕರ್ನಾಟಕ ಯುದ್ಧ ಫ್ರೆಂಚರನ್ನು ಭಾರತದಿಂದ ದೂರ ಇಡಲಿಕ್ಕೆ ಹೇಗೆ ಸಹಾಯಕವಾಯಿತು? ಹೀಗೆ ಪ್ರಶ್ನೆಗಳು ಬಂದರೆ, ಮೊದಲನೇದಾಗಿ ಮೂರನೇ ಕರ್ನಾಟಕ ಯುದ್ಧ ಅಥವಾ ಅಂತಿಮ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಯಾಗ್ತದೆ ಅಂತಕ್ಕಂಥದ್ದು ಮೊದಲನೇ ಅಂಶವನ್ನು ನೆನಪಲ್ಲಿಟ್ಟುಕೊಳ್ಬೇಕು. ಎರಡನೇದಾಗಿ ಪಾಂಡಿಚೇರಿಯನ್ನು ಬ್ರಿಟಿಷರು ಗೆದ್ದರೂ ಕೂಡ ಮತ್ತೆ ಫ್ರೆಂಚರಿಗೆ ಬಿಟ್ಟುಕೊಡ್ತಾರೆ ಅನ್ನೋದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕಾಗ್ತದೆ. ದಕ್ಷಿಣ ಭಾರತದಲ್ಲಿ ಯುರೋಪಿಯನ್ನರ ಸವಾಲುಗಳನ್ನು ಬ್ರಿಟಿಷರು ಮಟ್ಟ ಹಾಕ್ತಾರೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ. ಇದು ಮೂರನೇ ಅಂಶ. ಮತ್ತು ಕೊನೆಯದಾಗಿ ದಕ್ಷಿಣ ಭಾರತವನ್ನು ಜಯಿಸುವತ್ತ ಬ್ರಿಟಿಷರು ತಮ್ಮನ ಗಮನವನ್ನು ಕೇಂದ್ರೀಕರಿಸ್ತಾರೆ ಅಂತಕ್ಕಂಥದ್ದು ಇದು ಕರ್ನಾಟಕ ಯುದ್ಧದ ಫಲಿತಾಂಶಗಳು. ಇನ್ನು ಮುಂದಿನ ಭಾಗ ಬಹಳ ಮುಖ್ಯವಾದದ್ದು, ಬಂಗಾಳ ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದು. ಬಂಗಾಳ ಪ್ರಾಂತ್ಯ ಏನಿದೆಯೋ ಇದು ಇವತ್ತಿನ ಪಶ್ಚಿಮ ಬಂಗಾಳ, ಇವತ್ತಿನ ಬಿಹಾರ, ಇವತ್ತಿನ ಒರಿಸ್ಸಾ, ಇವತ್ತಿನ ಪ್ರತ್ಯೇಕಗೊಂಡಿರತಕ್ಕಂಥ ಬಾಂಗ್ಲಾದೇಶ ಸೇರಿದಂತಹ ಅತ್ಯಂತ ದೊಡ್ಡ ಪ್ರಾಂತ್ಯ ಬಂಗಾಳ ಪ್ರಾಂತ್ಯ. ಇದು ಬ್ರಿಟಿಷರ ಕೈವಶವಾದ ಬಗ್ಗೆ ಹೇಗೆ ಅನ್ನೋದರ ಚಿಕ್ಕ ಪರಿಚಯಕ್ಕೆ ಬಂದರೆ, ವಿದ್ಯಾರ್ಥಿಗಳೇ ಇದರಲ್ಲಿ ಮೂರು ಅಂಶಗಳನ್ನು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು. ಮತ್ತು ಒಂದು ಪ್ಲಾಸಿಕ್ ಅದನ್ನು 1757, ಇದರ ಬಗ್ಗೆ ಚಿಕ್ಕ ಪರಿಚಯ ಮಾಡಿಕೊಡ್ತೇನೆ. ಇದಾದ ನಂತರ ಬಕ್ಸಾರ್ ಕದನ, ಬ್ಯಾಟಲ್ ಆಫ್ ಬಕ್ಸಾರ್ ಅಂತಕ್ಕಂಥ 1764. ಇದಾದ ನಂತರ ಇಡೀ ಪಾಠದ ಹೃದಯ ಭಾಗವಾಗಿರ್ತಕ್ಕಂತಹ ದ್ವಿಪ್ರಭುತ್ವ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಷ್ಟನ್ನು ನೋಡಿದರೆ ಮೊದಲನೇ ಪಾಠದ ಮುಖ್ಯಾಂಶಗಳು ಮುಕ್ತಾಯ ಆದಾಗತ್ತದೆ. ಮೊದಲನೇ ಭಾಗಕ್ಕೆ ಬರೋಣ. ಬಂಗಾಳ ಪ್ರಾಂತ್ಯವನ್ನು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡಂಥ ವಿಚಾರಕ್ಕೆ ಬಂದಾಗ ಮೊದಲನೆಯದು ಪ್ಲಾಸಿ ಕದನ ಅಂತಕ್ಕಂಥದ್ದು. ಪ್ಲಾಸಿ ಕದನ 1757 ನಡೆಯುತ್ತೆ. ಬಂಗಾಳದ ನವಾಬನಾದಂತಹ ಸಿರಾಜ್ ಉದ್ದೌಲಾ ಮತ್ತು ರಾಬರ್ಟ್ ಕ್ಲೈವರ ನಡುವೆ ನಡೆದಂಥ ಯುದ್ಧ ಆಗಿದೆ. ಇದಕ್ಕೆ ಬಂದರೆ ಪರೀಕ್ಷೆ ಕೇಳ್ತಾರೆ, ಪ್ಲಾಸಿ ಕದನಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು? ನಾವು ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ ಅಂದರೆ ನೇರವಾಗಿ ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ಬರೀಲಿಕ್ಕೆ ಶುರು ಮಾಡ್ತೇವೆ. ಮೂರು ಅಂಕದ ಪ್ರಶ್ನೆಗಳಿಗೆ ಬಂದಾಗ ನಾನು ಸಾಕಷ್ಟು ಸಲ ಇದನ್ನು ಹೇಗೆ ತರತರವಾಗಿ ಪೀಠಿಕೆಯ ರೂಪದಲ್ಲಿ ಮೂರು ಅಂಕಕ್ಕೆ ಅಥವಾ ನಾಲ್ಕು ಅಂಕಕ್ಕೆ ಉತ್ತರಗಳನ್ನು ಪ್ರಾರಂಭಿಸ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ, ದಯಮಾಡಿ ಮರೀದೆ ಕೇಳಿ. ವಾಪಸ್ ಬಂದರೆ ವಿಷಯಕ್ಕೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕೇಳಿದಾಗ ಪ್ಲಾಸಿ ಕದನ ಬಂಗಾಳ ಪ್ರಾಂತ್ಯದಲ್ಲಿ ಅಥವಾ ಬಂಗಾಳವನ್ನು ಬ್ರಿಟಿಷರು ಕೈವಶ ಮಾಡಿಕೊಳ್ಳಿಕ್ಕೆ ನಡೆದಂತಹ ಮೊದಲ ಕದನ ಆಗಿದೆ. 1757 ನಡೆಯಿತು. ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವರ್ ನಡುವೆ ನಡೆಯಿತು. ಇದಕ್ಕೆ ಕಾರಣಗಳು ಇಂತಿವೆ ಅಂತ ಹೇಳಿಕೊಂಡು ಮೊದಲನೇ ಕಾರಣ ಅಂತಕ್ಕಂಥದ್ದು, ಮೊದಲನೇ ಕಾರಣ ಬ್ರಿಟಿಷರು ವ್ಯಾಪಾರಕ್ಕಾಗಿ ಪಡೆದಿದ್ದಂತಹ ದಸ್ತಗಳನ್ನು ಸಿರಾಜುದ್ದೌಲಾ ರದ್ದು ಮಾಡಿತ್ತು. ಎರಡನೇದಾಗಿ ಬ್ರಿಟಿಷರು ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಕೋಲ್ಕತ್ತಾದಲ್ಲಿದ್ದಂತಹ ಫೋರ್ಟ್ ವಿಲಿಯಂ ಕೋಟೆಯನ್ನು ಭದ್ರಪಡಿಸಿದ್ದು. ಮತ್ತು ಮೂರನೇ ಕಾರಣ ಅಂತಕ್ಕಂಥದ್ದು,
ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ, ಕಪ್ಪು ಕೋಣೆ ದುರಂತ ಅಂತಕ್ಕಂಥದ್ದು. ಇವು ಮೂರು ಕ್ಲಾಸಿಕ್ ಅದನ್ನ ಕಾರಣಗಳಾದರೆ ಇದರ ಪರಿಣಾಮಗಳಿಗೆ ಹೋಗೋಣ. ಇದು ಒಂದು ದಿನದ ಯುದ್ಧ, 1757 ಜೂನ್ 23ನೇ ತಾರೀಕು ನಡೆದಂಥ ಒಂದು ದಿನದ ಯುದ್ಧದಲ್ಲಿ ಪುಸ್ತಕದಲ್ಲಿ ಇಲ್ಲ, ಆದರೆ ಬರೆಯಬಹುದಾಗಿರ್ತದೆ. ಸಿರಾಜುದ್ದೌಲಾ ತೀರಿಕೊಳ್ತಾನೆ. ಎರಡನೇದಾಗಿ ಯುದ್ಧದಲ್ಲಿ ಸಹಕರಿಸಿದಂಥ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ನಿಯೋಜಿತನಾಗ್ತಾನೆ ಬ್ರಿಟಿಷರಿಂದ. ಮೂರನೇದಾಗಿ ಬ್ರಿಟಿಷರಿಗೆ 17,60,00,000 ರೂಪಾಯಿಗಳನ್ನು ಮೀರ್ ಜಾಫರ್ ನೀಡ್ತಾನೆ ಅಂತಕ್ಕಂಥದ್ದು. ಬಂಗಾಳದಲ್ಲಿ ಬ್ರಿಟಿಷರು ಅನಿರ್ಬಂಧಿತ ವ್ಯಾಪಾರಕ್ಕೆ ಅನುಮತಿ ಪಡೀತಾರೆ ಅನ್ನೋದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವೆಲ್ಲ ಪ್ಲಾಸಿ ಕದನದ ಅತ್ಯಂತ ಮುಖ್ಯವಾದ ಪರಿಣಾಮಗಳು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದಾದ ನಂತರ ನಡೆದಂಥ ಯುದ್ಧ ಬಕ್ಸಾರ್ ಕದನ 1764 ಅಂತಕ್ಕಂಥದ್ದು. ಬಕ್ಸಾರ್ ಕದನ ಅಂತಕ್ಕಂಥದ್ದು ನಡೆದದ್ದು ಇಲ್ಲಿ ಯಾರ್ಯಾರಿಗೆ ಅನ್ನೋ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ ಮೀರ್ ಖಾಸಿಮ್ ಅಂತಕ್ಕಂಥವನು. ಮೀರ್ ಖಾಸಿಮ್ ಈತ ಬಂಗಾಳದ ಪದಚ್ಯುತ ನವಾಬ. ಹಾಗೇನೆ ಮೊಘಲ್ ಸಾಮ್ರಾಟ ಎರಡನೇ ಶಾ ಆಲಂ ಅಂತಕ್ಕಂಥವನು. ಹಾಗೇನೆ ಮತ್ತೊಬ್ಬ ಅವಧ್ನ ನವಾಬ ಶುಜಾ ಉದ್ದೌಲಾ. ಇಲ್ಲಿ ಮೂರು ಜನ ಬ್ರಿಟಿಷರ ವಿರುದ್ಧ ಒಟ್ಟಿಗೆ ಸೇರ್ಕೊಂಡಿರ್ತಾರೆ. ಇದು ಟ್ರಿಪಲ್ ಅಲಯನ್ಸ್ ಅಂತಕ್ಕಂಥ ಮೂರು ಜನ ಒಟ್ಟಾಗಿ ಮಾಡಿದಂತಹ ಯುದ್ಧ. ಈ ಮೂರೂ ಜನರ ವಿರುದ್ಧ ಹೋರಾಟ ಮಾಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯ ಮಿಲಿಟರಿ ಕಮಾಂಡರ್ ಆಗಿದ್ದಂತಹ ಹೆಕ್ಟರ್ ಮನ್ರೋ ಮತ್ತು ಮೀರ್ ಖಾಸಿಂ, ಬಂಗಾಳದ ಪದಚ್ಯುತ ನವಾಬ ಶಾ ಆಲಂ, ಎರಡನೇ ಶಾ ಆಲಂ ಮತ್ತು ಶುಜಾ ಉದ್ದೌಲರ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧದ ಪರಿಣಾಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ, ಮೊದಲನೇದಾಗಿ ಶುಜಾ ಉದ್ದೌಲಾ ಬ್ರಿಟಿಷರಿಗೆ 50,00,000 ರೂಪಾಯಿಗಳನ್ನು ಕೊಡ್ತಾನೆ. ಎರಡನೇದಾಗಿ ಎರಡನೇ ಶಾ ಆಲಂ 26,00,000 ರೂಪಾಯಿಗಳನ್ನು ಪಡ್ಕೊಂಡು ಬ್ರಿಟಿಷರಿಗೆ ಬಂಗಾಳದ ಎಲ್ಲ ಅಧಿಕಾರಗಳನ್ನು ಬಿಟ್ಕೊಡ್ತಾನೆ. ಬದಲಾಗಿ ಬ್ರಿಟಿಷರು ಈತನಿಗೆ ಎರಡು ಸ್ಥಳಗಳನ್ನು ಕೊಡ್ತಾರೆ, ಒಂದು ಕೊರಾ ಅಂತಕ್ಕಂಥದ್ದು, ಮತ್ತೊಂದು ಅಲಹಾಬಾದ್ ಅಂತಕ್ಕಂಥದ್ದು. ಹೀಗೆ ಬಂಗಾಳದಲ್ಲಿ ಅಧಿಪತ್ಯ ಸ್ಥಾಪನೆಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಕೊನೆ ಭಾಗ. ಈ ಪಾಠದ ಹೃದಯ ಭಾಗಕ್ಕೆ ಬಂದ್ಬಿಡೋಣ, ಅದೇ ದ್ವಿಪ್ರಭುತ್ವ ಅಂತಕ್ಕಂಥದ್ದು. ದ್ವಿಪ್ರಭುತ್ವ ಇದಕ್ಕೆ ಬಂದರೆ ಸ್ನೇಹಿತರೆ, ದ್ವಿಪ್ರಭುತ್ವ ಅಂದರೆ ಇದು ಮೊದಲನೇದಾಗಿ ಯಾವಾಗ ಜಾರಿಗೆ ಬಂತು ಅಂದರೆ 1765 ಎಲ್ಲಿ ಜಾರಿಗೆ ಬಂತು ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ. ಯಾರು ಜಾರಿಗೆ ತಂದ ಅಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಜಾರಿಗೆ ತರ್ತಾನೆ. ಯಾವ ಯುದ್ಧದ ನಂತರ ಅಂತ ಕೇಳಿದ್ರೆ ಬಕ್ಸಾರ್ ಯುದ್ಧದ ನಂತರ ಇದನ್ನು ಜಾರಿಗೆ ತರ್ತಾನೆ. ಇದರ ಪ್ರಕಾರ ಬಂಗಾಳದಲ್ಲಿ ನವಾಬನಿಗಿದ್ದಂಥ ಅಧಿಕಾರಗಳನ್ನು ಈತ ಎರಡು ಭಾಗ ಮಾಡ್ತಾನೆ. ರಾಜ್ಯ ಒಂದು ಬಂಗಾಳ, ಆದರೆ ಬಂಗಾಳದ ಮುಖ್ಯಸ್ಥನಾಗಿದ್ದಂತಹ ನವಾಬನಿಗಿದ್ದಂತಹ ಮೀರ್ ಜಾಫರನಿಗಿದ್ದಂತಹ ಅಧಿಕಾರವನ್ನು ಎರಡು ಭಾಗ ಮಾಡ್ತಾನೆ. ಒಂದನ್ನು ದಿವಾನಿ ಅಂತ ಕರಿತೀವಿ, ಮತ್ತೊಂದನ್ನು ನ್ಯಾಯ ತೀರ್ಮಾನ ಆಡಳಿತ ಅಂಥೇಳಿ ಕರಿತೀವಿ. ಹೀಗೆ ಎರಡು ಭಾಗ ಮಾಡ್ತಾನೆ, ಒಂದು ದಿವಾನಿ, ಮತ್ತೊಂದು ಆಡಳಿತ ಮತ್ತು ನ್ಯಾಯ ಅಂತಕ್ಕಂಥದ್ದು. ದಿವಾನಿ ಅಂತ ಬರೆದ ತಕ್ಷಣ ದಿವಾನಿ ಎಂದರೆ ಏನು ಅಂತ ಬರೀಬೇಕು. ದಿವಾನಿ ಅಂದರೆ ಭೂಕಂದಾಯವನ್ನು ವಸೂಲು ಮಾಡೋ ಅಧಿಕಾರ ಅಂತಕ್ಕಂಥದ್ದು. ಈ ಅಧಿಕಾರ ಬ್ರಿಟಿಷರು ಹೊರಟೋಗುತ್ತೆ. ಇನ್ನು ಬಂಗಾಳ ಪ್ರಾಂತ್ಯದಲ್ಲಿ, ವಿಶಾಲ ಬಂಗಾಳ ಪ್ರಾಂತ್ಯದಲ್ಲಿ ಭೂಕಂದಾಯವನ್ನು ವಸೂಲು ಮಾಡತಕ್ಕಂತಹ ಹಣಕಾಸಿನ ಅಧಿಕಾರ ಅಂತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಗೆ ದೊರಕಿಸ್ಕೊಡ್ತಾನೆ ರಾಬರ್ಟ್ ಕ್ಲೈವ್ 1765 ನಂತರ. ಉಳಿದ ಆಡಳಿತದ ಅಧಿಕಾರ ಮತ್ತು ನ್ಯಾಯ ತೀರ್ಮಾನ ಅಂತಕ್ಕಂಥದ್ದು ಮಾತ್ರ ಬಂಗಾಳದ ನವಾಬನಿಗೆ ಉಳ್ಕೊಳ್ಳುತ್ತೆ. ಒಂದು ರಾಜ್ಯ, ಇಬ್ಬರ ಪ್ರಭುತ್ವ, ಇಬ್ಬರ ಆಡಳಿತ, ಇದನ್ನು ನಾವು ದ್ವಿಪ್ರಭುತ್ವ ಅಂತ ಕರಿತೀವಿ. ಮತ್ತೊಂದು ಸಲ ಪಾಠದ ಮುಖ್ಯಾಂಶಗಳನ್ನು ನೋಡ್ಬಿಡೋಣ. ಬರಲಿಕ್ಕೆ ಕಾರಣ ಏನು, ಯುರೋಪಿಯನ್ನರು ಬಂದಂತಹ ದೇಶಗಳು ಯಾವ್ಯಾವುದು, ಕರ್ನಾಟಕ ಯುದ್ಧಗಳು, ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಯುದ್ಧಗಳನ್ನು ನೋಡಿದ್ದೀವಿ. ಬಂಗಾಳ ಪ್ರಾಂತ್ಯಕ್ಕೆ ಬಂದಾಗ ಪ್ಲಾಸಿ ಕದನ, ಬಕ್ಸಾರ್ ಕದನ ಮತ್ತು ದ್ವಿಪ್ರಭುತ್ವಗಳನ್ನು ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಸತತ ಅಭ್ಯಾಸಂ ವಿದ್ಯಾರ್ಥಿ ಲಕ್ಷಣಂ, ನಿರಂತರವಾಗಿ ಓದೋದನ್ನು ನೆನಪಲ್ಲಿಟ್ಕೊಳ್ಳೋಣ, ಅಭ್ಯಾಸ ಮಾಡೋಣ. ಅಭ್ಯಾಸದಿಂದ ಮಾತ್ರ ನಿರಂತರವಾಗಿ ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಹೇಳ್ತಾ ಮೊದಲನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತೇನೆ.
ಸಮಾಜ ವಿಜ್ಞಾನ ವಿಭಾಗದಲ್ಲಿ ಇತಿಹಾಸ ಭಾಗದ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಅಧ್ಯಾಯದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಬರ್ತವೆ, ಆಂಗ್ಲೋ ಸಿಖ್ ಯುದ್ಧಗಳು ಬರ್ತವೆ, ಸಹಾಯಕ ಸೇನಾ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ವಿಷಯಗಳು ಬರ್ತವೆ. ವಿಷಯವನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಈ ಅಧ್ಯಾಯದಲ್ಲಿ ಬರತಕ್ಕಂಥ ಕೆಲವು ಅತಿ ಮುಖ್ಯವಾದಂತಹ ಇಸವಿಗಳನ್ನು ನೋಡ್ಬಿಡೋಣ. ಮೊದಲನೇದು 1775-82, ಇದು ಒಂದನೇ ಆಂಗ್ಲೋ ಮರಾಠ ಯುದ್ಧ. ನಂತರ 1803-1805 ಎರಡನೇ ಆಂಗ್ಲೋ ಮರಾಠ ಯುದ್ಧ. 1817-18 ಮೂರನೇ ಆಂಗ್ಲೋ ಮರಾಠ ಯುದ್ಧ, ಇದು ಆಂಗ್ಲೋ ಮರಾಠ ಯುದ್ಧಗಳಿಗೆ ಸಂಬಂಧಪಟ್ಟದ್ದು. ಹಾಗೆಯೇ ಇದಾದ ನಂತರ 1809 ಇದು ರಣಜಿತ್ ಸಿಂಗ್ ಬ್ರಿಟಿಷರ ಜೊತೆ ಮಾಡಿಕೊಂಡಂತಹ ಅಮೃತಸರ ಒಪ್ಪಂದ, ನಿರಂತರ ಮೈತ್ರಿ ಒಪ್ಪಂದ ಅಂತಕ್ಕಂತಹ ಇಸವಿ. ಹಾಗೆಯೇ 1845-46 ಒಂದನೇ ಆಂಗ್ಲೋ ಸಿಖ್ ಯುದ್ಧ ಆಗ್ತದೆ. 1848 ಅಂತಕ್ಕಂಥದ್ದು ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಇದಾದ ತರುವಾಯ ಬಹಳ ಮುಖ್ಯವಾದ ಮತ್ತೆರಡು ಇಸವಿಗಳು ಅಂದರೆ, ಒಂದು 1798 ಭಾರತದಲ್ಲಿ ವೆಲ್ಲೆಸ್ಲಿ ಸಹಾಯಕ ಸೇನಾ ಪದ್ಧತಿಯನ್ನು ಪರಿಚಯಿಸಿದ ವರ್ಷ. ಹಾಗೆಯೇ 1848 ಡಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದಂತಹ ವರ್ಷ. ಇವು ಪ್ರಮುಖವಾದಂತಹ ಇಸವಿಗಳು. ಇನ್ನು ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಒಪ್ಪಂದಗಳನ್ನು ನೋಡ್ಬಿಡೋಣ. ಮೊದಲನೇದಾಗಿ ಸಲಬಾಯ್ ಅಂತಕ್ಕಂತಹ ಒಪ್ಪಂದ ಬರ್ತದೆ, ಸಲಬಾಯ್ ಒಪ್ಪಂದ. ಈ ಒಪ್ಪಂದ ಅಂತಕ್ಕಂಥದ್ದು 1782 ಒಂದನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದಂತಹ ಒಪ್ಪಂದ. ಇನ್ನೊಂದು ಬರ್ತದೆ, ಇದು ಬೆಸ್ಸೀನ್ ಒಪ್ಪಂದ, ನೆನಪಲ್ಲಿಟ್ಟುಕೊಳ್ಳೇಬೇಕು. ಇದು 1803 ಆದಂತಹ ಒಪ್ಪಂದ. ಎರಡನೇ ಬಾಜಿರಾಯ ಬ್ರಿಟಿಷರ ಜೊತೆ ಸಹಾಯಕ ಸೇನಾ ಪದ್ಧತಿಗೆ ಒಳಪಟ್ಟಂತಹ ಒಪ್ಪಂದ, ಹಾಗಾಗಿ ಇದನ್ನು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ. ಹಾಗೆಯೇ ಸಿಖ್ಖರಿಗೆ ಬಂದರೆ ನಿರಂತರ ಮೈತ್ರಿ ಒಪ್ಪಂದ ಅಂತಕ್ಕಂಥದ್ದು, ಮೈತ್ರಿ ಒಪ್ಪಂದ ಅಂತಕ್ಕಂಥದ್ದು 1809 ರಾಜ ರಣಜಿತ್ ಸಿಂಗ್ ಅಂತಕ್ಕಂಥವರು ಬ್ರಿಟಿಷರ ಜೊತೆ ಮಾಡಿಕೊಂಡಂತಹ ಒಪ್ಪಂದ. ಇವು ಅಧ್ಯಾಯದಲ್ಲಿ ಬರತಕ್ಕಂತಹ ಅಂಶಗಳು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ, ಒಂದು ಸಹಾಯಕ ಸೇನಾ ಪದ್ಧತಿ, ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹದ್ದು. ಮೂರಂಕಕ್ಕೆ, ಎರಡಂಕಕ್ಕೆ, ನಾಲ್ಕಂಕಕ್ಕೆ ಎರಡನ್ನೂ ಕೇಳಬಹುದಾದಂತಹ ಭಾಗ ಅಂತಕ್ಕಂಥದ್ದಾಗಿದೆ. ಸಹಾಯಕ ಸೇನಾ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗಳನ್ನು ವಿವರಿಸಿ ಅಂತಕ್ಕಂಥದ್ದು ಒಟ್ಟಿಗೆ ಬೇಕಾದರೂ ಕೇಳಬಹುದಾಗಿರ್ತದೆ. ಹಾಗಾಗಿ ಇವುಗಳನ್ನು ನೋಡ್ಬಿಡೋಣ. ಇದರಲ್ಲಿ ಮೊದಲನೆಯದು ಸಹಾಯಕ ಸೇನಾ ಪದ್ಧತಿ. ಈ ಸಹಾಯಕ ಸೇನಾ ಪದ್ಧತಿಯನ್ನು ಭಾರತದಲ್ಲಿ ಪರಿಚಯಿಸಿದ್ದು 1798. ಈ ಪದ್ಧತಿಯನ್ನು ಪರಿಚಯಿಸಿದವನು ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಪದ್ಧತಿ. ಏನಿದು ಸಹಾಯಕ ಸೇನಾ ಪದ್ಧತಿ? ಸಹಾಯಕ ಸೇನಾ ಪದ್ಧತಿ ಮರಿಬಾರದು, ಇದೊಂದು ಸೈನಿಕ ಒಪ್ಪಂದ, ಮಿಲಿಟರಿ ಒಪ್ಪಂದ ಅಂತಕ್ಕಂಥದ್ದು. ಯಾರ್ಯಾರು ಮಾಡ್ಕೊಳ್ತಾ ಇದ್ದಂತಹ ಒಪ್ಪಂದ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ದೊರೆಗಳು ಮಾಡ್ಕೊಳ್ತಾ ಇದ್ದಂತಹ ಒಪ್ಪಂದವೇ ಸಹಾಯಕ ಸೇನಾ ಪದ್ಧತಿ ಅಂತಕ್ಕಂಥ ಒಪ್ಪಂದ. ಇದೊಂದು ಒಪ್ಪಂದ. ಇದಾದ ನಂತರ ಇದರ ಉದ್ದೇಶ ಏನು, ಯಾಕೆ ಇದನ್ನು ಜಾರಿಗೆ ತರಲಾಗಿತ್ತು ಅಂತ ಕೇಳಿದರೆ, ಇದರ ಉದ್ದೇಶ ಅಂತಕ್ಕಂಥದ್ದು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡ್ತಕ್ಕಂಥ ಉದ್ದೇಶದಿಂದ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿರ್ತಕ್ಕಂಥ ಉದ್ದೇಶದಿಂದ ಲಾರ್ಡ್ ವೆಲ್ಲೆಸ್ಲಿ 1798 ಈ ಸೇನಾ ಮಿತ್ರತ್ವ ಪದ್ಧತಿ ಅಥವಾ ಸಹಾಯಕ ಸೇನಾ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದರಲ್ಲಿದ್ದಂಥ ಅಂಶಗಳು ಯಾವ್ಯಾವುದು? ಮೊದಲನೇ ಅಂಶ ಅಂತಕ್ಕಂಥದ್ದು, ಭಾರತೀಯ ದೊರೆ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಈ ಸೇನಾ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಬ್ರಿಟಿಷ್ ಸೇನೆಯ ಒಂದು ತುಕ್ಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬಹುದಿತ್ತು. ಎರಡನೇದು ಅಂತಕ್ಕಂಥದ್ದು,
ಈ ಸೇನೆಯ ಖರ್ಚನ್ನು ಭಾರತೀಯ ದೊರೆಯೇ ನೋಡಿಕೊಳ್ಳಬೇಕಾಗಿತ್ತು. ಗಮನಿಸಬೇಕು, ಸೇನೆ ಬ್ರಿಟಿಷರದು, ಬ್ರಿಟಿಷರ ಸೇನೆಯನ್ನು ತಮ್ಮ ರಾಜ್ಯದಲ್ಲಿ ಉಳಿಸ್ಕೊಳ್ಬೋದಿತ್ತು ಭಾರತೀಯ ದೊರೆ, ಆದರೆ ಖರ್ಚು ಮಾತ್ರ ನಮ್ಮದು. ಸೇನೆ ಬ್ರಿಟಿಷರದು, ಭಾರತೀಯರ ಹಣದಲ್ಲಿ ಬ್ರಿಟಿಷ್ ಸೇನೆಯನ್ನು ಬೆಳೆಸೋದು, ಬ್ರಿಟಿಷ್ ಸೇನೆಯನ್ನು ಉಳಿಸ್ತಕ್ಕಂಥದ್ದು ವೆಲ್ಲೆಸ್ಲಿಯ ಉದ್ದೇಶ ಆಗಿತ್ತು. ಹಾಗೆಯೇ ಮೂರನೇದಾಗಿ ಒಬ್ಬ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕಾಗಿತ್ತು ಅಂತಕ್ಕಂಥದ್ದು. ನಾಲ್ಕನೇದಾಗಿ ಬ್ರಿಟಿಷರ ಅನುಮತಿ ಇಲ್ಲದೆ ಯುದ್ಧ ಅಥವಾ ಒಪ್ಪಂದಗಳನ್ನು ಭಾರತೀಯ ದೊರೆಗಳ ಜೊತೆ ಮಾಡಿಕೊಳ್ಳುವಂತಿರಲಿಲ್ಲ ಅಂತಕ್ಕಂಥದ್ದು. ಐದನೇದಾಗಿ ಬ್ರಿಟಿಷರ ಅನುಮತಿ ಇಲ್ಲದೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿರಲಿಲ್ಲ. ಮತ್ತು ಕೊನೆಯದಾಗಿ ಈ ಒಪ್ಪಂದಕ್ಕೆ ಒಳಪಟ್ಟರೆ ಭಾರತೀಯ ರಾಜ್ಯದ ಆಂತರಿಕ ರಕ್ಷಣೆ ಮತ್ತು ಬಾಹ್ಯ ರಕ್ಷಣೆ ಅಂತಕ್ಕಂಥದ್ದು ಬ್ರಿಟಿಷರಿಗೆ ಹೊರಟೋಗ್ತಾ ಇತ್ತು. ಇದು ಸೇನಾ ಸಹಾಯಕ ಸೇನಾ ಪದ್ಧತಿ ಅಂತಕ್ಕಂಥದ್ದು. ಈ ಒಪ್ಪಂದಕ್ಕೆ ಸಹಿ ಹಾಕಿದವರನ್ನು ನಾವು ನೆನಪಲ್ಲಿಟ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಹೈದರಾಬಾದಿನ ನಿಜಾಮ, ಎರಡನೇದಾಗಿ ಮರಾಠರು ಈ ಪದ್ಧತಿಗೆ ಸಹಿ ಹಾಕ್ತಾರೆ, ಮೂರನೇದಾಗಿ ಮೈಸೂರು ದೊರೆಗಳು ಅಥವಾ ಮೈಸೂರು, ನಾಲ್ಕನೇದಾಗಿ ಆರ್ಕಾಟ್ ಅಂತಕ್ಕಂತಹದ್ದು, ಐದು ತಂಜಾವೂರು, ಆರನೇದು ಅವಧ್. ಇವುಗಳನ್ನು ತಾವು ನೆನಪಲ್ಲಿ ಉಳಿಸ್ಕೊಳ್ಬೇಕಾಗ್ತದೆ. ಇದು ಸಹಾಯಕ ಸೇನಾ ಪದ್ಧತಿ. ಸಹಾಯಕ ಸೇನಾ ಪದ್ಧತಿ ಭಾರತೀಯ ರಾಜರುಗಳನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಹೇಗೆ ಸಹಕಾರಿಯಾಯಿತು ಅಂತ ಕೇಳಿದಾಗ ಇದನ್ನೇ ಪೀಠಿಕೆಯನ್ನಾಗಿ ಬಳಸಿಕೊಂಡು ಈ ಅಂಶಗಳ ಮೂಲಕ ಭಾರತೀಯ ದೊರೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಬ್ರಿಟಿಷರಿಗೆ ಸಹಕಾರಿಯಾಯಿತು ಅನ್ನೋದನ್ನು ನಾವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಮತ್ತೊಂದು ಬಹಳ ಸುಲಭವಾದ ಭಾಗ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ವಿಚಾರ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ರಾಜಕೀಯ ಕಾರಣಗಳಲ್ಲಿ ಪ್ರಸ್ತಾಪವಾಗ್ತದೆ, ಇಲ್ಲೂ ಕೂಡ ಇದೆ ಅಂತಕ್ಕಂಥದ್ದು. ಇದನ್ನು 1848 ಜಾರಿಗೆ ತರಲಾಗ್ತದೆ. ಇದನ್ನು ಜಾರಿಗೆ ತಂದವನು ಡಲ್ಹೌಸಿ ಜಾರಿಗೆ ತಂದಂತಹ ಪದ್ಧತಿ ಅಂತಕ್ಕಂತಹದ್ದು. ಇದಾದ ನಂತರ ಇದರ ಉದ್ದೇಶ ಅಂತಕ್ಕಂತಹದ್ದು ಅಥವಾ ನೀತಿ ಅಂತಕ್ಕಂಥದ್ದು, ಏನಿದರ ನೀತಿ, ಏನಿದರ ಉದ್ದೇಶ ಅಂತಕ್ಕಂಥದ್ದು, ಭಾರತೀಯ ದೊರೆ ಗಂಡು ಮಕ್ಕಳಿಲ್ಲದೆ ಅಥವಾ ಮಕ್ಕಳಿಲ್ಲದೆ ತೀರಿಕೊಂಡರೆ ಆತನ ಮರಣದ ನಂತರ ಆತನ ರಾಜ್ಯ ಆತನ ದತ್ತು ಮಕ್ಕಳ ವಶವಾಗ್ತಾ ಇರಲಿಲ್ಲ, ದತ್ತು ಮಕ್ಕಳಿಗೆ ಪಟ್ಟ ಸಿಗ್ತಾ ಇರಲಿಲ್ಲ. ಇದೇ ಇದರ ನೀತಿಯಾಗಿದೆ. ಇದರ ಪ್ರಕಾರ ಡಲ್ಹೌಸಿ ವಶಪಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳಬಹುದು. ಅವಾಗ ಸತಾರ ಅಂತಕ್ಕಂಥದ್ದು ಮೊದಲ ರಾಜ್ಯ, ಇದಾದ ನಂತರ ಕೊನೆ ರಾಜ್ಯ ಅಂತ ಕೇಳಿದ್ರೆ ನಾಗಪುರ ಅಂತಕ್ಕಂಥದ್ದು, ಹಾಗೆಯೇ ಸಂಬಲ್ಪುರ, ಉದಯಪುರ, ಜೈಪುರ, ಹೀಗೆ ಹಲವಾರು ರಾಜ್ಯಗಳು ಈ ನೀತಿಯ ಪ್ರಕಾರ ಬ್ರಿಟಿಷರ ವಶವಾಗ್ತದೆ ಅನ್ನೋದನ್ನು ತಾವು ಸ್ಮರಣೆಯಲ್ಲಿ ಉಳಿಸ್ಕೊಳ್ಬೇಕಾಗ್ತದೆ. ಇದಿಷ್ಟು ಈ ಅಧ್ಯಾಯದ ಮುಖ್ಯಾಂಶಗಳು.